श्रीमान मेंगटनाधार्य कवितार्की ककेशरी वेदांताचार्य वर्गियों में सन्निहत्तम सदा आकर्षी <coughs> निगमांतमहादेशकरा दयाशित का स्तोत्र दली तुम्बतारने आश्लोका संतन्यमानमपराधगणं विचित्याद्रस्यामिहं तबावतीं च विभावयामी ಅನ್ಹಾಯ ಮೇ ಆಶೀವಿಷ ಗ್ರಹಣ ಕೇಳಿ ನಿಭಾಮವಸ್ಥಾಂ ವೃಷಗಿರೀಶದಯೇ ಶ್ರೀನಿವಾಸನ ದಯೆಯೇ ಸಂತನ್ಯಮಾನಂ ಪ್ರವಾಹದಂತೆ ಅವಿಚ್ಛಿನ್ನವಾಗಿ ನನ್ನಿಂದ ಆಗುತ್ತಿರುವ ಅಪರಾಧಗಣಂ ಅಪರಾಧ ಅವುಗಳ ಸಮೂಹಗಳನ್ನು ವಿಚಿಂತ್ಯ ವಿಮರ್ಶೆ ಮಾಡಿ ನೋಡಿದಾಗ ಥ್ರಸ್ಯಾಮಿ ಭಾಳ ಭೀತನಾಗುತ್ತೇನೆ ಅಂತ ಅಯ್ಯೋ ಕಷ್ಟ ಕಷ್ಟ ಭವೀಂಚ ಸರ್ವಾಪರಾಧ ಸಹಿಷ್ಣುವಾದ ನಿನ್ನನ್ನು ವಿಭಾವಯಾಮಿ ಭಾವಿಸಿ ನಿರ್ಭಯನಾಗುತ್ತೇನೆ ಆಶೀವಿಷ ಗ್ರಹಣ ಕೇಳಿ ನಿಭಾಂ ಸರ್ಪವನ್ನು ಹಿಡಿಯುವ ಲೀಲೆಗೆ ಸಮನಾದ ಇಮಾ ಮೇ ಅವಸ್ಥಾಂ ಈ ನನ್ನ ಪರಿಸ್ಥಿತಿಯನ್ನು ಅನ್ಹಾಯ ಜಹಿ ಶೀಘ್ರವಾಗಿಯೇ ನಾಶಪಡಿಸುವವಳಾಗು ಅಂತ ಇಲ್ಲಿ ದಯಾದೇವಿಗೆ ಪ್ರಾರ್ಥನೆ ನನ್ನನ್ನು ಸಾಹಸ ಮಾಡದೇ ಇರುವಂತೆ ಅನುಗ್ರಹಿಸಿ ದಯಾದೇವಿಯೇ ನೀನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು ಏಕೆಂದರೆ ನಾನಾಗಿಯೇ ಈ ಸಾಹಸಗಳನ್ನು ಎಂದರೆ ಶಾಸ್ತ್ರೋಲ್ಲಂಘನೆಯನ್ನು ಬಿಡಲು ಅಶಕ್ತನಾಗಿದ್ದೇನೆ ಭಗವಂತನನ್ನು ನನ್ನನ್ನು ಹಿಡಿಯಲು ದಯೆ ಎಂಬ ಬಲೆಯನ್ನು ಬೀಸಲು ಬಹಳ ದೂರ ಓಡಿ ಹೋಗುತ್ತೇನೆ ಆದ ಅನೇಕ ಅಪರಾಧಗಳನ್ನು ಮಾಡಲು ಉದ್ಯುಕ್ತನಾಗಿದ್ದೇನೆ ಅದನ್ನು ನೆನೆದರೆ ಬಹಳ ಭಯವಾಗುತ್ತದೆ ಆಗ ತಕ್ಷಣವೇ ದಯಾ ಪ್ರಭಾವವನ್ನು ಜ್ಞಾಪಿಸಿಕೊಳ್ಳುತ್ತೇನೆ ತಕ್ಷಣವೇ ನನ್ನ ಭಯವೆಲ್ಲ ನಾಶವಾಗಿಬಿಡುತ್ತೆ ಹೀಗೆ ಭಯಾಭಯಗಳ ನಡುವೆ ಇರುತ್ತಿದ್ದೇನೆ ಆದ್ದರಿಂದ ನನ್ನ ಈ ಅಪರಾಧ ಮಾಡುವ ಸ್ವಭಾವವನ್ನು ತಕ್ಷಣವೇ ನಿವಾರಿಸುವು ಎಂದು ಪ್ರಾರ್ಥಿಸುತ್ತಾರೆ ಸಂತನ್ಯಮಾನಂ ಅಪರಾಧಗಣಂ ವಿಚಿಂತ್ಯ ಈ ಅಪರಾಧಗಳ ಸಂತತಿಯೇ ಮಾಡ್ತಾ ಇದ್ದೀನಲ್ಲ ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿ ನೋಡಿದ್ರೆ ತ್ರಸ್ಯಾಮಿ ಭಯ ಪಡ್ತಾ ಇದ್ದೀನಿ ಅಂಥ ಭವತೀಂಚ ವಿಭಾವಯಾಮಿ ತಕ್ಷಣವೇ ನಿನ್ನನ್ನು ಸ್ಮರಿಸಿದರೆ ಹರ್ಷ ಉಂಟಾಗುವುದು ಒಂದಾದ ಮೇಲೊಂದು ಹೀಗೆ ಭಯ ಮತ್ತು ಹರ್ಷಗಳು ಬರುತ್ತಲೇ ಇವೆ ಅಂತಹ ಅವಸ್ಥೆಯಲ್ಲಿದ್ದೇನೆ ನಾನು ಅನ್ಹಾಯಮೆ ವೃಷಗಿರೀಶ ದಯೆ ಜಹೀಮಾಂ ಆಶೀವಿಷ ಗ್ರಹಣ ಕೇಳಿ ನಿಭಾಮಸ್ಥಾಂ ಈ ಅಪರಾಧಗಳು ವಿಷಪೂರಿತವಾದ ಸರ್ಪಗಳಂತೆ ಇವೆ ಇಂತಹ ಭಯಂಕರವಾದ ಸರ್ಪಗಳನ್ನೇ ಆಟವಾಡಲು ನಾನು ಇಚ್ಛೆ ಪಡ್ತಾ ಇದ್ದೀನಿ ಇದು ಗರುಡ ಮಂತ್ರವನ್ನು ಅಭ್ಯಾಸ ಮಾಡುವವನು ಸರ್ಪವನ್ನು ಹಿಡಿಯಲು ಹೋಗುವಂತೆ ಹೋಗುವ ಆಡದಂತೆ ಇರುವುದು ಅಂಥವನಿಗೆ ಸರ್ಪದ ಕ್ರೌರ್ಯವನ್ನು ವಿಚಾರ ಮಾಡಿದಾಗ ತ್ರಾಸವು ಮಂತ್ರದ ವೈಭವವನ್ನು ವಿಚಾರ ಮಾಡಿದಾಗ ಭಯಹಾನಿಯೂ ಉಂಟಾಗುವುದು ನಮ್ಮ ಅವಸ್ಥೆಯೂ ಹಾಗೆಯೇ ಇದೆ ನನ್ನ ಈ ಕ್ರೀಡೆಯನ್ನು ನಿನ್ನ ಕ್ರೀಡೆಯು ನಾಶಗೊಳಿಸಲಿ ಎಂದು ಪ್ರಾರ್ಥಿಸುತ್ತಾರೆ ಎಂದರೆ ನಾವು ಇದುವರೆಗೂ ಮಾಡಿರುವ ಈಗಲೂ ಮಾಡುತ್ತಿರುವ ಮತ್ತು ಮುಂದೆಯೂ ಮಾಡುವ ಭಾಷಿಕಾರರು ಹೇಳುವ ಹಾಗೆ ಆರಬ್ಧ ಕಾರ್ಯಾನ್ ಅನಾರಬ್ಧ ಕಾರ್ಯಾನ್ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾನ್ ಎಲ್ಲ ಪಾಪಗಳನ್ನು ಎಲೈ ದಯಾದೇವಿಯೇ ನೀನು ಕ್ಷಮಿಸಿ ಸಲುಹುವೆ ಎಂಬ ದೃಢ ವಿಶ್ವಾಸವನ್ನುಂಟು ಮಾಡಿ ನಮಗೆ ಅಪರಾಧಗಳಿಂದ ಅಪರಾಧಗಳ ಗಣಗಳಿಂದ ಉಂಟಾಗುವ ಹೆದರಿಕೆಯನ್ನು ತಕ್ಷಣವೇ ಹೋಗಲಾಡಿಸುವು ಎಂಬ ಭಾವ ಇಲ್ಲಿ सन्तन्यमानमपराधगणम् विचिन्त्य त्रस्यामि हन्त भवतीम् च विभावयामि अन्हाय मे वृषगिरीश जये जही जहीमाम् आशीर्षग्रहणकेलिनिभामवस्थाम्बत्य श्लोक औत्सुक्यपूर्वमुपहृत्य महापराधान् मातः प्रसादयितुमिच्छति मे मनस्त्वाम् ಆಲಿಹ್ಯತಾ ಅನ್ನಿರವಶೇಷಮಲಬ್ಧ ತೃಪ್ತಿ ತಾಮ್ಯಸ್ಯಹೋ ವೃಷಗಿರಿಶಧೃತ ದಯೆ ಶ್ರೀನಿವಾಸನಿಂದ ಹೃದಯದಲ್ಲಿ ಧರಿಸಲ್ಪಟ್ಟಿರುವಂತಹ ಮಾತಃ ಲೋಕಮಾತೆಯಾದ ದಯೇ ದಯಾದೇವಿಯೇ ಔತ್ಸುಕ್ಯಪೂರ್ವಂ ಹೆಚ್ಚಾದ ಆಸಕ್ತಿಯಿಂದ ಮಹಾಪರಾಧಾನ್ ಅನಾದಿ ಕಾಲದಿಂದ ಕೂಡಿಸಿಕೊಂಡ ಭಗವದ್ ಅಪಚಾರಾದಿ ಅಪರಾಧಗಳನ್ನು ಉಪಹೃತ್ಯ ನಿನಗೆ ಉಪಹಾರವಾಗಿ ಅರ್ಪಿಸಿ ತ್ವಾಂ ಪ್ರಸಾದಯಿತು ನಿನ್ನನ್ನು ಪ್ರಸನ್ನಗೊಳಿಸಲು ಮೇ ಮನಃ ಇಚ್ಛತಿ ನನ್ನ ಮನಸ್ಸು ಪಡ್ತಾ ಇದೆ ತ್ವ ನೀನು ತಾನ್ ಆ ಅಪರಾಧಗಳನ್ನೆಲ್ಲ ನಿರವಶೇಷಂ ಸ್ವಲ್ಪವೂ ಉಳಿಯದಂತೆ ಆಲಿಹ್ಯ ಆಸ್ವಾದನೆ ಮಾಡಿ ಅಲಬ್ಧ ತೃಪ್ತಿ ತೃಪ್ತಿ ಪಡೆಯದವಳಾಗಿ ತಾಮ್ಯಿಸಿ ದುಃಖ ಪಡ್ತಾ ಇದೆಯಾ ಅಹೋ ಇದೇನು ಈ ಆಶ್ಚರ್ಯ ಅಂತಾರೆ ಸ್ವಾಮಿ ದೇಶಕಲ್ಲಿ ದಯಾದೇವಿಯೇ ನೀನೇ ವಿಶ್ವಕ್ಕೇ ಉಪಕಾರ ಮಾಡುವ ಮಾತೆಯಾಗಿರುವೆ ಮಾತೆಯು ಪೂಜ್ಯಳಲ್ಲವೇ ಮತ್ತು ಪ್ರಥಮ ಗುರುವೂ ಸಹ ಆದ್ದರಿಂದ ನಿನಗೆ ನಾನು ಗುರುದಕ್ಷಿಣೆಯನ್ನು ಕೊಡಬೇಕು ನನ್ನ ಅತ್ಯಧಿಕವಾದ ಪಾಪಗಳನ್ನೇ ಉಪಹಾರವನ್ನಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಏಕೆಂದರೆ ಅದೊಂದೇ ನನ್ನಲ್ಲಿರುವುದು ಎಂದು ವರ್ಣಿಸುತ್ತಾರೆ ಹೀಗೆ ದಯಾದೇವಿಯು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಕಾಪಾಡುವಳು ಎಂಬುದನ್ನು ಇಲ್ಲಿ ವ್ಯಾಜಸ್ತುತಿಯ ಮೂಲಕ ಸ್ವಾಮಿ ದೇಶಿಕನ್ ತಿಳಿಸಿದ್ದಾರೆ ಔತ್ಸುಕ್ಯ ಪೂರ್ವ ಉಪಹೃತ್ಯ ಮಹಾಪರಾಧನ್ ಬಹಳ ಶ್ರದ್ಧೆಯಿಂದ ಅನಾದಿ ಕಾಲದಿಂದ ನಾನೇ ಸ್ವತಃ ಸಂಪಾದಿಸಿದ ಉಪಹಾರ ಇದು ಅದನ್ನು ದಯಾದೇವಿಯು ಬಹಳ ಆದರದಿಂದ ಸ್ವೀಕಾರ ಮಾಡ್ತಾಳೆ ಇವುಗಳ ಆಶ್ರಿತವಾದ ಆಶ್ರಿತ ವ್ಯಾಮೋಹವು ಎಷ್ಟು ಅಪಾರವಾದುದು ಅಂತ ಹೇಳ್ತಾರೆ ಮಾತ ಪ್ರಸಾದಯಿತುಮಿಚ್ಛತಿ ಮೇ ಆಂ ನಿನ್ನನ್ನು ಸಂತೋಷಪಡಿಸಗೊಳಿಸಲು ನನ್ನ ಮನಸ್ಸು ಇಚ್ಛೆ ಪಡ್ತಾ ಇದೆ ಎನ್ನುತ್ತಾರೆ ತಾಯಿಯು ಮಗುವಿನಲ್ಲಿ ಹೇಗೋ ಹಾಗೆ ದಯಾದೇವಿಯು ನಮ್ಮಲ್ಲಿ ವಾತ್ಸಲ್ಯ ತೋರುವಳು ಆಲಿಹ್ಯತಾನ್ ನಿರವಶೇಷಂ ತೃಪ್ತಿ ಇವುಗಳನ್ನೆಲ್ಲ ದಯೆ ಸ್ವೀಕರಿಸಿ ಪೂರ್ಣವಾಗಿ ಸ್ವಲ್ಪವೂ ಉಳಿಯದಂತೆ ಆಸ್ವಾದಿಸಿ ತನಗೆ ಹೊಟ್ಟೆ ತುಂಬಲಿಲ್ಲ ಎಂದು ಅತೃಪ್ತಿ ಪಡ್ತಾಳಂತೆ ಎಂದರೆ ದಯೆಯ ವೈಭವದ ಮುಂದೆ ನಮ್ಮ ಅಪರಾಧಗಳು ಅತ್ಯಲ್ಪವಾದುವು ಎಂಬ ಭಾವ ತಾಮ್ಯಸ್ಥೋ ವಿಷಗಿರೀಶ್ರುಥ ದಯೆತ್ವಂ ನಮ್ಮ ಅನಂತ ಅಪರಾಧಗಳನ್ನು ಕ್ಷಮಿಸಿಯೋ ತೃಪ್ತಿ ಪಡೆಯದವಳಂತೆ ದುಃಖಿಸುವಳಂತೆ ದಯಾದೇವಿಯೋ ಇದೆಂತಹ ಆಶ್ಚರ್ಯವಮ್ಮ ಅಂತ ಸ್ವಾಮಿ ಇಲ್ಲಿ ಆಶ್ಚರ್ಯಪಡ್ತಾರೆ ಸ್ವಾಮಿ ದೇಶಗನ್ औत्सुक्य पूर्वम वरृत्य महापराधान मद प्रसादयतु मिच्छति मे मनस्त्वाम् आलिह्यतां निरवशेषमलब्ध तृक्तिं ताम्यस्य हो वृषगिरिेश धृतादयेत्वम् 98नय श्लोक <coughs> जह्याद वृषाचलपति प्रतिहेपिनत्वां घर्मो पदप्तैव शीतलतामुदनवान ಮಾಮರುತ್ತಿ ತ್ವೀಕ್ಷಣೈ ಸ್ಪೃಶ ದಯೆ ತವ ಕೇಳಿ ಪದ್ಮೈ ದಯೇ ದಯಾದೇವಿಯೇ ಘರ್ಮೋಪತಪ್ತಃ ಉದನ್ವಾನ್ ಶೀತಲತಾಮಿವ ಬಿಸಿಲಿನಿಂದ ಬಿಸಿಲಿನ ತಾಪದಿಂದ ಮೇಲ್ಭಾಗದಲ್ಲಿ ಕಾವುಂಟಾದ ಉದನ್ವಾನ್ ಸಮುದ್ರವು ಶೀತಲತಾಂ ಇವ ಶೈತ್ಯವನ್ನು ಹೇಗೆ ತ್ಯಜಿಸುವುದಿಲ್ಲವೋ ಅದೇ ರೀತಿಯಲ್ಲಿ ವೃಷಾಚಲಪತಿ ಶ್ರೀನಿವಾಸನು ಪ್ರತಿಘೇಪಿ ಕೋಪಗೊಂಡ ಸಮಯದಲ್ಲಿಯೂ ತ್ವಾಂ ನ ಜಹ್ಯಾತ್ ನಿನ್ನನ್ನು ತ್ಯಜಿಸಲಾರನು ಸಾ ತ್ವ ಅಂತಹ ನೀನು ಅರುಂತುದ ಭರನ್ಯಸನಾನು ವೃತ್ತಿಹಿ ಪ್ರಪತ್ತಿಯ ಆವೃತ್ತಿಯಿಂದ ಮನನೊಂದವಳಾಗಿ ತ್ವದ್ವೀಕ್ಷಣೈ ನಿನ್ನ ಕಟಾಕ್ಷಗಳೆಂಬ ತವ ಕೇಳಿ ಪದ್ಮೈಹಿ ನಿನ್ನ ನೀಲಾ ಕಮಲಗಳಿಂದ ಮಾಂ ಸ್ಪೃಶ ನನ್ನನ್ನು ಸ್ಪರ್ಶಿಸುವವಳಾಗು ಭಗವಂತನು ನಮ್ಮ ಅಪರಾಧಗಳ ಕಾರಣ ಕೋಪಗೊಂಡಿರುವುದಾದರೆ ನಮಗೆ ಕ್ಷಮೆ ಹೇಗೆ ದೊರಕೀತು ಎಂಬ ಶಂಕೆಯಲ್ಲಿ ಸ್ವಾಮಿ ಉತ್ತರವನ್ನು ನಿರೂಪಿಸುತ್ತಾರೆ ಭಗವಂತನ ಕಟಾಕ್ಷದಿಂದಲೇ ಕಮಗಳು ಕಮಲಗಳು ಸೃಷ್ಟಿಸಲ್ಪಡುತ್ತವೆ ದಯಾದೇವಿಯೇ ಅವು ನಿನ್ನ ಲೀಲಾರವಿಂದಗಳೇ ಅವುಗಳಿಂದ ನನ್ನನ್ನು ಸ್ಪರ್ಶಿಸು ಆಗ ನನ್ನ ಅಪರಾಧಗಳ ಶಮನವಾಗುವುದು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜಹ್ಯಾದ ವೃಷಾಚಲಪತಿ ಪ್ರತಿಗೇಪಿನ ತ್ವಾಂ ದಯಾದೇವಿಯೇ ಭಗವಂತನು ಕೋಪಗೊಂಡಿರುವಾಗಲೂ ನಿನ್ನನ್ನು ಬಿಡುವುದಕ್ಕಾಗುವುದಿಲ್ಲ ಏಕೆಂದರೆ ಅದರ ಸಂಭವವೇ ಇಲ್ಲ ಇವ ಶೀತಲತಾ ಮುದನ್ವಾನ್ ಅದು ಹೇಗೆ ಅಂದರೆ ಸಮುದ್ರವು ಹೇಗೆ ತನ್ನ ಶೈತ್ಯ ಸ್ವಭಾವವನ್ನು ಮೇಲೆ ಎಷ್ಟು ಬಿಸಿ ಬಿಸಿಲುಗಾಲ ಬಿಸಿಲುಗಾಲದಲ್ಲಿಯೋ ಎಷ್ಟು ಶಾಖ ಇದ್ದರೂ ಕೂಡ ಬಿಸಿ ಇದ್ದರೂ ಕೂಡ ತನ್ನ ಒಳಗಿನ ಶೈತ್ಯ ಸ್ವಭಾವವನ್ನು ಸಮುದ್ರನು ಬಿಡುವುದಿಲ್ಲ ಅದೇ ರೀತಿಯಲ್ಲಿ ದಯಾಸಾಗದ ಭಗವಂತನಲ್ಲವೇ ಸಾಮಾ ಅರುಂತುದ ಭರಣ್ಯಸನಾನುವೃತ್ತಿ ಒಂದು ಸಲ ಮಾಡಿದ ಪ್ರಪತಿಯಿಂದಲೇ ಅತಿ ತುಷ್ಟಳಾದ ನೀನು ನಾವು ಮತ್ತೆ ಮತ್ತೆ ಪುನಃ ಪ್ರಪದವನ್ನು ಪ್ರಪದನವನ್ನು ಪ್ರಾಯಶ್ಚಿತ್ತ ರೂಪವಾಗಿ ಮಾಡಿದರೆ ಹೇಗೆ ತಾನೇ ಸಹಿಸಿಕೊಳ್ಳುತ್ತೀಯೇ ದಯಾದೇವಿಯೇ ತದ್ವೀಕ್ಷಣೈಹಿ ಸ್ಪೃಶ ದಯೆ ತವ ಕೇಳಿ ಪದ್ಮೈಹಿ ಆದ್ದರಿಂದ ನಿನ್ನ ಕಟಾಕ್ಷಗಳೆಂ ಕಟಾಕ್ಷಗಳೆಂಬ ಲೀಲಾ ಕಮಲಗಳಿಂದ ನನ್ನನ್ನು ಸ್ಪರ್ಶಿಸುವವಳಾಗು ಎಂದು ಇಲ್ಲಿ ಪ್ರಾರ್ಥಿಸುತ್ತಾರೆ ಭಗವಂತನು ಕೋಪ ದೂರನೆಂದು ಪ್ರಮಾಣಗಳು ತಿಳಿಸುತ್ತವೆ ಅರೋಷಣೋ ಹ್ಯಸವು ದೇವ ನ ಕ್ರುದ್ಧತಿ ಅಭಿಷಪ್ತೋಪಿ ಎಂದೆಲ್ಲ ಮತ್ತು ಅವನ ಶತ್ರುಗಳಲ್ಲಿಯೂ ಕೋಪಗೊಳ್ಳಬೇಕಾದರೆ ಬಲವಂತರಿಂದ ಕೋಪವನ್ನು ಭರಿಸಿಕೊಳ್ಳಬೇಕಂತೆ ಅದನ್ನು ವಾಲ್ಮೀಕಿಗಳು ಹೇಳುತ್ತಾರೆ ಕೋಪಮ ಆಹಾರ ತೀವ್ರಂ ಅಂತ ಹೇಳಿಬಿಟ್ಟು ಅಂತಹ ಭಗವಂತನು ಕೋಪಗೊಳ್ಳಬೇಕಾದರೆ ದಯಾದೇವಿಯ ಕಾರಣವೇ ಅಂತ ಹೇಳ್ತಾರೆ ಇಲ್ಲಿ ಏಕೆಂದರೆ ಅವನು ದಯಾದೇವಿಗೆ ಕಿಂಕರನಾಗಿದ್ದಾನೆ ಆದ್ದರಿಂದ ದಯಾದೇವಿಯೇ ನೀನು ಸ್ವತಃ ಪುರುಷಾರ್ಥವಾದ ನಿನ್ನ ಕಟಾಕ್ಷಗಳಿಂದ ನನ್ನನ್ನು ಶೀತಲಗೊಳಿಸು ಎಂದು ಬೇಡುತ್ತಾರೆ ಭಗವಂತನು ಸ್ವರೂಪತಃ ಕೋಪಗೊಳ್ಳಲಾರನು ಅವನು ತನಗೆ ಸ್ವರೂಪ ನಿರೂಪಕವಾದ ಧರ್ಮವಾದ ದಯೆಯನ್ನು ಒಂದು ವೇಳೆ ಬಿಟ್ಟರೆ ಹಾಗಾಗಿತ್ತು ದಯೆಯ ಕಾರಣದಿಂದ ಅವನಿಗೆ ಕೋಪ ಅಂದರೆ ದಯೆಯನ್ನು ಬಿಟ್ಟರೆ ಅವನಿಗೆ ಕೋಪ ಬರುವುದು ಆದರೆ ಅದರ ಸಂಭವವೇ ಇಲ್ಲವಲ್ಲ ಸಮುದ್ರದ ಒಳಭಾಗಕ್ಕೆ ಎಂದೂ ತಾಪ ಉಂಟಾಗದು ಅದೇ ರೀತಿಯಲ್ಲಿ ಭಗವಂತನ ಕೋಪವು ಬರಿಯ ಮೇಲ್ನೋಟಕ್ಕೆ ಮಾತ್ರವೇ ಎಂಬ ಭಾವ ಅವನು ತನ್ನ ಹೃದಯದಲ್ಲಿ ಹೃದಯದಲ್ಲಿಯಾದರೂ ಗಾಢವಾದ ಕರುಣೆಯೇ ಇರುವುದು ಅವನ ಹೃದಯದಲ್ಲಿ ಅಂತಹ ದಯಾಸಾಗರನಲ್ಲಿ ಒಂದು ಸಲ ಮಾಡಿದ ಪ್ರಪತ್ತಿಯೇ ಆಶ್ರಿತರ ಸಕಲ ಮನೋರಥಗಳನ್ನು ಪೂರ್ಣ ಮಾಡಲು ಸಾಕಾಗಿರಲು ಪುನಃ ಪ್ರಪತ್ತಿ ಮಾಡಿದರೆ ಅವನಲ್ಲಿ ಅದಕ್ಕೆ ಯಾವ ಫಲವನ್ನು ತಾನೇ ಕೊಡಲು ಸಾಧ್ಯ ಅನ್ನುತ್ತಾರೆ ಆದ್ದರಿಂದ ಅದು ಅವನ ಮನಸ್ಸನ್ನು ಬಾಧಿಸುತ್ತದೆ ಹೀಗೆ ದಯಾದೇವಿಯ ವೈಭವವನ್ನು ಕೊಂಡಾಡುತ್ತಾರೆ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ ಆಶ್ಚರ್ಯವಾಗಿ जह्यादृषा चलपति प्रतिघे नवाम घर्मोपतप्त शीतलता मुदन्वान सामुदरण्यसनावृत्तिवीक्षण स्पृशत ये तव के पद्म कवितार्किक सिंहाय कल्याण गुणशालिने श्रीमते वेंकटेशाय वेदांत गुरवे नमः श्रीमते निगवांत महादेशिकाय नमः